ಇನ್ನು ಚಾಮರಾಜಪೇಟೆ ಗಣೇಶೋತ್ಸವಕ್ಕೆ ಸುಪ್ರೀಂ ಕೋರ್ಟ್ ಅನುಮತಿಯನ್ನ ಕೊಡುತ್ತಾ ಯಾಕಂದ್ರೆ ನಾಳೆ ಗಣೇಶೋತ್ಸವ ಇದೆ ಇವತ್ತೆಲ್ಲ ಸಿದ್ಧತೆಯನ್ನ ಮಾಡ್ಕೊಳ್ಬೇಕಾಗಿದೆ ಹಲವಾರು ವರ್ಷಗಳಿಂದ ನಡೀತಾ ಬಂದಂತಹ ಈ ಒಂದು ಹೋರಾಟಕ್ಕೆ ಕೊನೆಗೂ ಮೊನ್ನೆ ಹೈಕೋರ್ಟ್ ಕೂರಿಸಬಹುದು ಅಥವಾ ಏನು ಸರ್ಕಾರ ಇದಕ್ಕೆ ಪರ್ಮಿಷನ್ ಕೊಡಬೇಕು ಅಂತ ಕೂಡ ಹೇಳಿತ್ತು ಅರ್ಜಿಗಳನ್ನು ಪರಿಶೀಲಿಸಿ ಏನು ಅವಕಾಶವನ್ನು ಕೊಡಬಹುದು ಅಂತ ಸುಪ್ರೀ ಏನು ಹೈಕೋರ್ಟ್ ಹೇಳಿತ್ತು ಆದರೆ ವಕ್ಫ್ ಈಗಾಗಲೇ ಸುಪ್ರೀಂ ಕೋರ್ಟ್ಗೆ ಹೋಗಿರೋದರಿಂದ ಮುನ್ನೂರೈವತ್ತು ಪುಟಗಳ ದಾಖಲೆ ಸಮೇತ ಅರ್ಜಿಯನ್ನು ಸಲ್ಲಿಸಿರೋದರಿಂದ ಇವತ್ತು ಈ ಈ ಒಂದು ಅರ್ಜಿ ವಿಚಾರಣೆಗೆ ಬರ್ತಾ ಇದೆ ಹಾಗಾದರೆ ಸುಪ್ರೀಂ ಕೋರ್ಟ್ನಲ್ಲಿ ಚಾಮರಾಜಪೇಟೆಯ ಮೈದಾನದಲ್ಲಿ ಗಣೇಶೋತ್ಸವ ಮಾಡೋದಕ್ಕೆ ಅನುಮತಿ ಸಿಗುತ್ತಾ ಅಥವಾ ಹೈಕೋರ್ಟ್ ಆದೇಶವನ್ನೇ ಸುಪ್ರೀಂ ಕೋರ್ಟ್ ಎತ್ತಿ ಹಿಡಿಯುತ್ತಾ ಇವತ್ತು ಸುಪ್ರೀಂ ಕೋರ್ಟ್ನಲ್ಲಿ ವಿಚಾರಣೆಗೆ ಬರ್ತಾ ಇದೆ ವಕ್ಫ್ ಬೋರ್ಡ್ನ ಅರ್ಜಿ ಇವತ್ತು ವಿಚಾರಣೆಗೆ ಬರ್ತಾ ಇದೆ ಹೈಕೋರ್ಟ್ ಆದೇಶವನ್ನು ಪ್ರಶ್ನಿಸಿ ಕರ್ನಾಟಕ ವಕ್ ಬೋರ್ಡ್ ಸುಪ್ರೀಂ ಕೋರ್ಟ್ಗೆ ಅರ್ಜಿಯನ್ನು ಹಾಕೊಂಡಿದೆ ಧಾರ್ಮಿಕ ಹಾಗೂ ಸಾಂಸ್ಕೃತಿಕ ಆಚರಣೆಗೆ ಅಡ್ಡಿ ಇಲ್ಲ ಅಂತ ಹೈಕೋರ್ಟ್ ಹೇಳಿದೆ ಗಣೇಶೋತ್ಸವ ಆಚರಣೆಗೆ ಅನುಮತಿ ನೀಡಿದ್ದ ರಾಜ್ಯ ಸರ್ಕಾರ ನೀಡಬಹುದು ಅಂತ ಸರ್ಕಾರ ಕೂಡ ಪರ್ಮಿಷನ್ ಕೊಟ್ಟಿದೆ ಆಗಸ್ಟ್ ಮೂವತ್ತೊಂದರಿಂದ ನಿರ್ದಿಷ್ಟ ಅವಧಿಗೆ ಗಣೇಶೋತ್ಸವಕ್ಕೆ ಪರ್ಮಿಷನ್ ಇದೆ ನಿರ್ದಿಷ್ಟ ಅವಧಿಗೆ ಒಂದ್ ದಿನನೋ ಮೂರು ದಿನನೋ ಐದು ದಿನನೋ ಹೀಗಿರುತ್ತೆ ನಿರ್ದಿಷ್ಟ ಅವಧಿಗೆ ಪರ್ಮಿಷನ್ ಕೊಟ್ಟಿರುವಂಥದ್ದು ಒಂದೊಂದು ತಿಂಗಳಲ್ಲ ತಿಂಗಳಾನುಘಟ್ಲೆ ಮಾಡೋ ಹಾಗಿಲ್ಲ ಸುಪ್ರೀಂ ಕೋರ್ಟ್ನಲ್ಲಿ ಅರ್ಜಿ ವಿಚಾರಣೆ ಇರೋದ್ರಿಂದ ಈಗ ಬಹಳ ಕುತೂಹಲ ಕಾಡ್ತಾ ಇದೆ ಈಗ ಮಧ್ಯಾಹ್ನ ಒಂದು ಹನ್ನೊಂದೂವರೆ ಹನ್ನೆರಡು ಗಂಟೆ ಅಷ್ಟೊತ್ತಿಗೆ ವಿಚಾರ ಏನು ಅರ್ಜಿ ವಿಚಾರಣೆಗೆ ಬರ್ತಾ ಇದೆ ಚಾಮರಾಜಪೇಟೆ ಮೈದಾನ ಸುತ್ತಮುತ್ತ ಬಿಗಿ ಪೊಲೀಸ್ ಬಂದೋಬಸ್ತ್ ಹಾಕಲಾಗಿದೆ ಕಮಿಷನರ್ ಪ್ರತಾಪ್ ರೆಡ್ಡಿ ಸೂಚನೆ ಮೇರೆಗೆ ಭದ್ರತೆಯನ್ನು ಹೆಚ್ಚಳ ಮಾಡಲಾಗಿದೆ ಹೆಚ್ಚುವರಿ ಪೊಲೀಸ್ ಆಯುಕ್ತ ಸಂದೀಪ್ ಪಾಟೀಲ್ ನೇತೃತ್ವದಲ್ಲಿ ಪಶ್ಚಿಮ ವಿಭಾಗ ಡಿಸಿಪಿ ಪಿ ಲಕ್ಷ್ಮಣ್ ಇಬ್ಬರ್ಗಿ ಕೂಡ ಉಸ್ತುವಾರಿಯನ್ನು ವಹಿಸಿಕೊಂಡಿದ್ದಾರೆ ಆರು ಕೆ ಎಸ್ ಆರ್ ಪಿ ತೊಕಡಿಗಳು ಬಂದೋಬಸ್ತ್ಗೆ ನಿಯೋಜನೆ ಮಾಡಲಾಗಿದೆ ನೀವು ಅಲ್ಲಿ ದೃಶ್ಯದಲ್ಲಿ ನೋಡ್ತಾ ಇದ್ದೀರಿ ಫುಲ್ ಪೊಲೀಸ್ ಭದ್ರತೆಯನ್ನು ಹಾಕಲಾಗಿದೆ ಮೈದಾನದ ಭದ್ರತೆಗೆ ಸಾವಿರದ ಇನ್ನೂರ ನಲವತ್ತು ಮಂದಿ ಪೊಲೀಸರನ್ನ ನಿಯೋಜನೆ ಮಾಡಲಾಗಿದೆ ಅಲ್ಲಿ ಇಬ್ಬರು ಡಿ ಸಿಪಿ ಇಪ್ಪತ್ತೊಂದು ಪಿ ಐವತ್ತು ಇನ್ಸ್ಪೆಕ್ಟರ್ ನೂರ ಇಪ್ಪತ್ತು ಮಂದಿ ಎಫ್ ಸಿಬ್ಬಂದಿಯನ್ನು ಕೂಡ ನಿಯೋಜನೆ ಮಾಡಲಾಗಿದೆ ಚಾಮರಾಜಪೇಟೆ ಸುತ್ತಮುತ್ತ ರೂಟ್ ಮಾರ್ಚ್ ಅನ್ನು ಕೂಡ ಪೊಲೀಸರು ಮಾಡ್ತಾ ಇದ್ದಾರೆ ಎರಡು ಎಕರೆ ಮೈದಾನದ ನಾಲ್ಕು ದಿಕ್ಕಿನಲ್ಲೂ ಕೂಡ ಬ್ಯಾರಿಕೇಡ್ ಹಾಕಿ ಕ್ಲೋಸ್ ಮಾಡಲಾಗಿದೆ ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ನೀಡ್ತಾರೆ ನಮ್ಮ ಕರೆಸ್ಪಾಂಡೆಂಟ್ ಅಜಯ್ ಆ ಮೈದಾನದಿಂದ ನೇರ ಸಂಪರ್ಕದಲ್ಲಿದ್ದಾರೆ ಅಜಯ್ ಈಗ ಇನ್ನೂ ಕೂಡ ಒಂದು ಕಡೆ ಪರ್ಮಿಷನ್ ಕೊಟ್ಟರೆ ಸರ್ಕಾರ ಪರ್ಮಿಷನ್ ಕೊಟ್ಟಿದೆ ಗಣಪತಿ ಕುಡಿಸಬಹುದು ಅಂತ ಗಣೇಶೋತ್ಸವ ಮಾಡಬಹುದು ಅಂತ ಆದರೆ ವಕ್ ಬೋರ್ಡ್ ಈಗಾಗಲೇ ಸುಪ್ರೀಂ ಕೋರ್ಟ್ಗೆ ಹೋಗಿರೋದರಿಂದ ಒಂದು ರೀತಿಯ ಗೊಂದಲ ಇನ್ನೂ ಕೂಡ ಇದೆ ಈಗ ಮೈದಾನದ ಸುತ್ತಮುತ್ತ ಪರಿಸ್ಥಿತಿ ಹೇಗಿದೆ ಅಲ್ಲಿ ಗಣೇಶ ಕೂರಿಸೋದಕ್ಕೆ ಅಂತ ಏನಾದರೂ ಚಾಮರಾಜಪೇಟೆ ಕೆಲವು ಮಂಡಳಿಗಳು ಏನಿದೆಯಲ್ಲ ಏನಾದರೂ ಅವಕಾಶವನ್ನು ಅಥವಾ ಏನು ಅಲ್ಲಿ ಸಿದ್ಧತೆಗಳನ್ನು ಮಾಡ್ಕೊಳ್ತಾ ಇದ್ದಾರೋ ಅಥವಾ ಭದ್ರತೆ ಯಾವ ರೀತಿಯಾಗಿ ಹಾಕಿದ್ದಾರೆ ಅಜಯ್ ನನ್ ಧ್ವನಿ ಕೇಳಿಸ್ತಾ ಇದೆಯಾ ಓಕೆ ಓಕೆ ಮೈದಾನದ ಸುತ್ತಮುತ್ತ ಬಿಗಿ ಪೊಲೀಸ್ ಬಂದೋಬಸ್ತ್ ಹಾಕಲಾಗಿದೆ ನೀವು ನೋಡ್ತಾ ಇದ್ದೀರಿ ಎಲ್ಲಾ ಕಡೆಗಳಲ್ಲೂ ಕೂಡ ಹೇಳಿ ಹೇಳಿ ಅಜಯ್ ಈಗ ಯಾವ ರೀತಿ ಭದ್ರತೆಯನ್ನು ಹಾಕಲಾಗಿದೆ ಮತ್ತೆ ಈಗ ಸರ್ಕಾರ ಸುಪ್ರೀಂ ಕೋರ್ಟ್ ನಲ್ಲಿ ಇನ್ನು ಅನುಮತಿ ಕಾಯ್ತಾ ಇದ್ದಾರೆ ಈಗ ಯಾವ ರೀತಿಯಾಗಿ ಅಲ್ಲಿ ಪರಿಸ್ಥಿತಿ ಇದೆ ಹರೀಶ್ ಏನು ಚಾಮರಾಜಪೇಟೆಯಲ್ಲಿರುವಂತಹ ಈದ್ಗಾ ಮೈದಾನದಲ್ಲಿ ವಿವ ವಿವಾದಿತ ಯುದ್ಧ ಮೈದಾನದಲ್ಲಿ ಗಣೇಶೋತ್ಸವನ ಮಾಡಬೇಕು ಅನ್ನೋದನ್ನ ಈಗಾಗಲೇ ಸರ್ಕಾರ ಒಂದು ಪರ್ಮಿಷನ್ ಕೊಟ್ಟಿತ್ತು ಜೊತೆಗೆ ಕಂದಾಯ ಇಲಾಖೆ ಕೂಡ ಮಾಡಬೇಕು ಅನ್ನೋದು ಮಾತನ್ನ ಕೂಡ ಹೇಳಿತ್ತು ಈ ಒಂದು ವಿಚಾರವಾಗಿ ಸದ್ಯ ಇದು ಸುಪ್ರೀಂ ಕೋರ್ಟ್ ಮೆಟ್ಟಲ್ಲಿ ಏರಿರುವಂಥದ್ದು ಆ ವಿಚಾರವಾಗಿ ಇವತ್ತು ತೀರ್ಪುವನ್ನು ಕೂಡ ಸುಪ್ರೀಂ ಕೋರ್ಟ್ ನೀಡುತ್ತೆ ಆ ಒಂದು ವಿಚಾರವಾಗಿ ಸಾಕಷ್ಟು ಈಗ ಗೊಂದಲಗಳು ಕೆಲವೊಂದು ಸಾಕಷ್ಟು ಈಗ ಗೊಂದಲಗಳು ಇರುವಂಥದ್ದು ಏನು ಅಂತಂದರೆ ಪರ್ಮಿಷನ್ ಸುಪ್ರೀಂ ಕೋರ್ಟ್ ಕೊಡುತ್ತಾ ಇಲ್ವಾ ಅನ್ನೋದ್ರದ್ದು ಅನ್ನೋದ್ರ ಬಗ್ಗೆ ಈಗ ಸಾಕಷ್ಟು ಚರ್ಚೆಗಳು ಕೂಡ ಆಗ್ತಿರುವಂಥದ್ದು ಈ ಒಂದು ವಿಚಾರವಾಗಿ ಒಂದು ಪಕ್ಷ ಗಣೇಶ ಉತ್ಸವಕ್ಕೆ ಕೊಟ್ಟರೆ ಎಷ್ಟು ದಿನಗಳ ಕಾಲ ಗಣೇಶ ಉತ್ಸವನ ಮಾಡಬೇಕಾಗುತ್ತೆ ಈ ಎಲ್ಲ ಮಾಹಿತಿಯನ್ನು ಸುಪ್ರೀಂ ಕೋರ್ಟ್ ಏನು ಹೇಳುತ್ತೆ ಅನ್ನೋದ್ರ ಮೇಲೆ ಕೂತಿರುವಂಥದ್ದು ಸದ್ಯ ಒಂದು ಪಕ್ಷ ಗಣೇಶ ಉತ್ಸವಕ್ಕೆ ಪರ್ಮಿಷನ್ ಕೊಟ್ಟರೆ ಇಲ್ಲಿರುವಂಥ ಪೊಲೀಸ್ನರು ಯಾವ ರೀತಿಯಾಗಿ ಭದ್ರತೆಯನ್ನು ನಿಯೋಜನೆ ಮಾಡಬೇಕು ಯಾವ ರೀತಿಯಾಗಿ ಗಣೇಶೋತ್ಸವಕ್ಕೆ ಯಾವುದೇ ರೀತಿಯಾದಂಥ ಹೈತರ ಘಟನೆ ನಡೆಯದಂತೆ ಮುಂಜಾಗ್ರತಾ ಕ್ರಮವನ್ನ ಹೇಗೆ ಕೈಗೊಳ್ಳಬೇಕು ಅನ್ನೋದನ್ನು ಕೂಡ ಸಾಕಷ್ಟು ಚರ್ಚೆ ಮಾಡ್ತಿರುವಂತಹ ಇದ್ರ ಬಗ್ಗೆ ನಾವು ತೋರಿಸ್ತಾ ಹೋಗಿ ಈಗ ಸದ್ಯ ಚಾಮರಾಜಪೇಟೆಯಲ್ಲಿರುವಂತಹ ಮೈದಾನದಲ್ಲಿ ಯಾವ ರೀತಿಯಾಗಿ ಪೊಲೀಸರು ಭದ್ರತೆಯನ್ನು ಮಾಡಿರುವಂತದ್ದು ಈ ಒಂದು ಭದ್ರತೆಗೆ ಸಾವಿರದ ಇನ್ನೂರ ನಲವತ್ತು ಮಂದಿ ಪೊಲೀಸ್ ಸಿಬ್ಬಂದಿಯನ್ನ ಈ ಒಂದು ನಿಯೋಜನೆಯನ್ನ ಮಾಡಿರುವಂತದ್ದು ಇದರಲ್ಲಿ ಇಬ್ಬರು ಡಿ ಸಿ ಪಿ ಇಪ್ಪತ್ತು ಜನ ಎ ಸಿ ಪಿ ಐವತ್ತು ಜನ ಇನ್ಸ್ಪೆಕ್ಟರ್ ಜೊತೆಗೆ ನೂರ ಇಪ್ಪತ್ತು ಮಂದಿ ಆರ್ ಎಫ್ ಇವರು ಕೂಡ ಈ ಒಂದು ಬಂದೋಬಸ್ತ್ನಲ್ಲಿ ಪಾಲ್ಗೊಳ್ತಾ ಇದ್ದಾರೆ ಇವೆಲ್ಲ ವಿಚಾರದಲ್ಲಿ ಕೂಡ ಕೆ ಎಸ್ ಆರ್ ಪಿ ತುಕಡಿನೂ ಕೂಡ ಎಂಟು ಕೆ ಎಸ್ ಆರ್ ಪಿ ತುಕಡಿಯನ್ನು ಕೂಡ ಈ ಒಂದು ನಿಯೋಜನೆಯನ್ನು ಭದ್ರತೆಗಾಗಿ ಮಾಡಿರುವಂಥದ್ದು ಪಶ್ಚಿಮ ವಿಭಾಗದ ಡಿ ಸಿ ಪಿ ಆಗಿರುವಂಥ ಲಕ್ಷ್ಮಣ್ ನಿಂಬರ್ಗೆ ಈ ಒಂದು ಭದ್ರತೆಯ ಉಸ್ತುವಾರಿಯನ್ನು ಈಗಾಗಲೇ ಕೈಗೊಂಡಿರುವಂಥದ್ದು ಜೊತೆಗೆ ಜಂಟಿ ಆಯುಕ್ತರಾಗಿರುವಂಥ ಸಂದೀಪ್ ಪಾಟೀಲ್ ಅವರು ಕೂಡ ಬೆಳಗ್ಗೆ ಹತ್ತು ಮೂವತ್ತರ ಸುಮಾರಿಗೆ ಈ ಒಂದು ಚಾಮರಾಜಪೇಟೆ ಮೈತ್ ಮೈದಾನಕ್ಕೆ ಬರ್ತಾರೆ ಅವರು ಬಂದಂಥ ನೇತೃ ಬಂದ ನಂತರ ಅವರ ಒಂದು ನೇತೃತ್ವದಲ್ಲಿ ಈ ಚಾಮರಾಜಪೇಟೆಯ ಸುತ್ತ ರೂಟ್ ಕೂಡ ಪಡೆ ನಡೆಸಲಿದ್ದಾರೆ ಇನ್ನು ಚಾಮರೇಶ್ ಪೇಟೆ ಮೈದಾನದಲ್ಲಿ ಸುತ್ತ ಬ್ಯಾರಿಕೇಡ್ ಯಾವ ಕೂಡ ದಿಕ್ಕಿನ ಬ್ಯಾರಿಕೇಡ್ ಹಾಕಿ ಕ್ಲೋಸ್ ಕೇವಲ ಒಂದು ಕಡೆ ಮಾತ್ರ ಬ್ಯಾರಿಕೇಡ್ ಅನ್ನ ಓಪನ್ ಮಾಡಿ ಜನಗಳಿಗೆ ಬರುವಂತ ಹೋಗುವಂತ ಕೆಲಸವನ್ನ ಕೂಡ ಇಲ್ಲಿರುವಂತಹ ಪೊಲೀಸರು ಮಾಡ್ತಾ ಇದ್ದಾರೆ ಒಟ್ನಲ್ಲಿ ಈ ಒಂದು ಪೇಟೆ ಮೈದಾನದಲ್ಲಿ ಪೊಲೀಸರು ಸರ್ಪಗಾಲವನ್ನು ಇಲ್ಲಿ ಏರ್ಪಾಡನ್ನ ಮಾಡಿರುವಂತದ್ದು ಮಾಹಿತಿಗೆ